ಕಾಣ್ತಿರೋ ಎಲ್ಲ ಗಣ್ಯರಿಗೆ ನಮಸ್ಕಾರ. ಯಂಗ್ ಟೈಗರ್ ನ ನಾನೇ ಇಂಟ್ರೊಡ್ಯೂಸ್ ಮಾಡಿದೆ. ಪಡ್ಡೆ ಹುಲಿ ಸಾಂಗ್ಸ್ ಗಳು ಇವತ್ತು ತುಂಬಾ ಎಲ್ಲ ಕಡೆ ಕೇಳ್ತಾನೆ ಇರ್ತೀವಿ. ಒಂದು ಸಖತ್ತಾಗಿ ಶ್ರೇಯಸ್ ಕಾಣಿಸ್ತಾ ಇದ್ದ, ಡ್ಯಾನ್ಸ್ ತುಂಬಾ ಚೆನ್ನಾಗಿ ಮಾಡಿದ್ದ. ಆ ಸಿನಿಮಾ ಮೂಲಕ ಇವತ್ತು ಎಲ್ಲೇ ಹೋದ್ರು ಪಡ್ಡೆ ಹುಲಿ ಅಂತ ಅವನನ್ನು ಗುರುತಿಸ್ತಾರೆ. ಅದು ತುಂಬಾ ಖುಷಿ ಕೊಡುವಂತ ವಿಷಯ. ಮಂಜಣ್ಣನ ಬಗ್ಗೆ ಹೇಳಬೇಕಾದ್ರೆ ನಮ್ಮಿಬ್ಬರದ್ದು ಒಂದು ತುಂಬಾ ದೊಡ್ಡ ಸೂಪರ್ ಹಿಟ್ ಕಾಂಬಿನೇಷನ್ ಇದೆ. ರಾಜಾ ಹುಲಿ 10 ವರ್ಷ ಆಗ್ತಾ ಇದೆ. ಮಂಜಣ್ಣಂಗೆ ಗೊತ್ತು ವ್ಯಾಪಾರ ಮಾಡೋದು ಹೆಂಗ್ ಗೊತ್ತಿದೆ, ಮಗನ್ ಹೆಂಗ್ ಸ್ಟ್ಯಾಂಡ್ ಮಾಡ್ಬೇಕು ಅನ್ನೋದು ತುಂಬಾ ಚೆನ್ನಾಗಿ ಪ್ಲಾನ್ ಮಾಡಿಕೊಂಡು ಒಂದೊಂದೇ ಸಿನಿಮಾನ ತುಂಬಾ ಪ್ಲ್ಯಾನ್ಡ್ ಆಗಿ ಮಾಡ್ತಾ ಇದಾರೆ. ಲಾಸ್ಟ್ ಇಯರ್ ರಾಣಾ ಬಂತು, ಕಮರ್ಷಿಯಲ್ ಆಗಿ ಆಕ್ಷನ್ ಹೀರೋ ಆಗಿ ಆ ಪಿಕ್ಚರ್ ಅಲ್ಲಿ ಶ್ರೇಯಸ್ ಮಾಡ್ದ. ಇವಾಗ ವಿಷ್ಣು ಪ್ರಿಯ ಒಂದು ತುಂಬಾ ಲವ್ ಹಾಂಟಿಂಗ್ ಲವ್ ಸ್ಟೋರಿನ ಮಾಡ್ತಾ ಇದ್ದಾನೆ, ಅದು ಇವಾಗ ರಿಲೀಸ್ಗೆ ರೆಡಿ ಇದೆ. ಅದಾದ್ಮೇಲೆ ಒಬ್ಬ ಹೊಸ ಡೈರೆಕ್ಟರ್ ಜೊತೆ ವರ್ಕ್ ಮಾಡ್ತಾ ಇದ್ದಾರೆ, ಹೊಸ ಡೈರೆಕ್ಟರ್ಗೆ ತುಂಬಾ ಒಳ್ಳೇದಾಗ್ಲಿ. ಟೈಟಲ್ ತುಂಬಾ ಚೆನ್ನಾಗಿದೆ, ದಿಲ್ದಾರ್. ಅದನ್ನ ಲಾಂಚ್ ಮಾಡಿಕೊಟ್ಟಿರೋರು ತುಂಬಾ ದಿಲ್ದಾರ್ ಅವರು, ನಮ್ಮ ರವಿ ಸರ್. ಯಾಕೆಂದ್ರೆ ಅವರು ಮಾಡಿರುವಂತ ಪ್ರಯತ್ನಗಳು, ಅವ್ರು ಮಾಡಿರುವಂತ ಸಿನಿಮಾಗಳೆಲ್ಲ ನಮಗೆ ಇನ್ಸ್ಪೈರಿಂಗ್ ಆಗಿದೆ. ಅವ್ರು ಬಂದು ಇದನ್ನ ಇನಾಗ್ರೇಷನ್ ಮಾಡಿಕೊಟ್ಟಿದ್ದು ತುಂಬಾ ಖುಷಿ ವಿಷಯ. ಮತ್ತು ಇಲ್ಲಿರುವಂತ ಎಲ್ಲ ಗಣ್ಯರಿಗೆ ನಮಸ್ಕಾರ. ಶ್ರೇಯಸ್ಸಿಗೆ ತುಂಬಾ ಒಳ್ಳೇದಾಗ್ಲಿ, ತುಂಬಾ ಫ್ಯಾಸಿನೇಟಿಂಗ್ ಆಗಿ ಬಂದಿದ್ದಾನೆ, ತುಂಬಾ ಕಲ್ತ್ಕೊಂಡು ತುಂಬಾ ಪ್ರಿಪೇರ್ ಆಗಿ ಇಂಡಸ್ಟ್ರಿಗೆ ಬಂದಿರುವಂತ ಹುಡುಗ ಅವನು. ಸುಮ್ಮನೆ ಪ್ರೊಡ್ಯೂಸರ್ ಮಗ, ದುಡ್ಡಿದೆ ಸಿನಿಮಾ ಮಾಡ್ಬೋದು ಅಪ್ಪ ಅಂತ ಬಂದಿರೋ ಹುಡುಗ ಅಲ್ಲ. ತುಂಬಾ ಚೆನ್ನಾಗಿ ಪ್ರಿಪೇರ್ ಆಗಿ ಸುಮಾರು ವರ್ಷಗಳ ಕಾಲ ಟ್ರೈನ್ಡ್ ಆಗಿ ಬಂದಿರುವಂತ ಶ್ರೇಯಸ್ಸು. ಒಂದೊಂದು ಸಿನಿಮಾದಲ್ಲೇ ಅವನು ಟ್ಯಾಲೆಂಟ್ನ ತೋರಿಸ್ಕೊಂಡು ಬರ್ತಾ ಇದ್ದಾನೆ. ಈ ಸಿನಿಮಾದಲ್ಲೂ ಹೊಸದಾಗಿ ಕಾಣಿಸ್ಲಿ ಅವನು, ಹೊಸದಾಗಿ ನೋಡಕ್ಕೆ ನಾವು ಕಾತುರದಿಂದ ಕಾಯ್ತಾ ಇದ್ದೀವಿ. ಮತ್ತು ಇಡೀ ಟೀಮ್ಗೆ ಮತ್ತು ಪ್ರೊಡ್ಯೂಸರ್ ಸಂತೋಷ್ ಅವ್ರಿಗೆ, ಬಸಬ್ರು ಅವರು, ಅವರಿಗೆ ತುಂಬ ಒಳ್ಳೇದಾಗಲಿ. ಯಾಕೆಂದರೆ ಹೊಸ ಪ್ರೊಡ್ಯೂಸರ್ ಸಿನಿಮಾ ಇಂಡಸ್ಟ್ರಿಗೆ ಬರ್ತಾ ಇರಬೇಕು, ಅವಾಗ್ಲೇ ಹೊಸದಾಗಿ ಏನಾದರೂ ಕೊಡೋಕ್ಕೆ ಸಾಧ್ಯತೆ ಇದೆ. ಹೊಸದಾಗಿ ಬಂದಿರೋ ಡೈರೆಕ್ಟರ್ಗೆ ಮತ್ತು ಪ್ರೊಡ್ಯೂಸರ್ಗೂ, ಶ್ರೇಯಸ್ಸು ಮತ್ತು ಪ್ರಿಯಾಂಕಾ ಅವರಿಗೆ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಪ್ರತಿಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.